ನಮಸ್ಕಾರ, ಜನತಾ ನ್ಯೂಸ್ಗೆ ಸ್ವಾಗತ. ನಾನು ಎಂಬಿ ಪಾಟೀಲ್. ರಾಜ್ಯದಾದ್ಯಂತ ಇಂದು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಹಳೆ ಮೈಸೂರು ಭಾಗದ ಕೆಲವು ಕಡೆ ಮತದಾನದ ಝಲಕ್ ಹೇಗಿತ್ತು ಹೇಳ್ತೇವೆ ನೋಡಿ. ಇಂದು ಉತ್ಸಾಹದಿಂದಲೇ ಮತದಾನಕ್ಕೆ ಸಜ್ಜಾಗಿತ್ತು ರೇಷ್ಮೆ ನಗರಿಯ ರಾಮನಗರ. ಇಲ್ಲಿ ಶಾಂತಿಯುತ ಚುನಾವಣೆಯನ್ನು ನಡೆಸುವುದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿತ್ತು. ಶಾಂತಿಯುತವಾಗಿ ಆರಂಭ ಆಯಿತು ಮತದಾನ ಪ್ರಕ್ರಿಯೆ. ಮತಗಟ್ಟೆಗಳತ್ತ ಮತದಾರರ ಹೆಜ್ಜೆ ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 2672 ಮತಗಟ್ಟೆಗಳಲ್ಲಿ ಉತ್ಸಾಹದ ಮತದಾನ ಪ್ರಕ್ರಿಯೆ ಕೂಡ ಕಂಡು ಬಂತು. ಚುನಾವಣಾ ಅಕ್ರಮವನ್ನು ತಡೆಗಟ್ಟುವುದಕ್ಕೆ ಜಿಲ್ಲಾಡಳಿತ ಇವತ್ತು ಸನ್ನದ್ಧವಾಗಿತ್ತು. ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಅಲ್ಲಿಯೂ ಕೂಡ ಕಂಡು ಬಂತು. ಇತ್ತ ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ ಉತ್ಸಾಹದಿಂದಲೇ ಮತದಾನ ಆರಂಭವಾಗಿತ್ತು. ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಿದರು. ಬಹುತೇಕ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಅಲ್ಲಿಯೂ ಕೂಡ ನಡೆಯಿತು. ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನನ್ನ ಜಯ ಖಚಿತ. ಇನ್ನು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲೇ ಮತದಾನ ಇವತ್ತು ನಡೆಯಿತು. ಕೃಷ್ಣರಾಜಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪೆಂಕ್ ಮತಗಟ್ಟೆ ಸಂಖ್ಯೆ 134ರಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು ಶಾಸಕ ಡಾಕ್ಟರ್ ನಾರಾಯಣ ಗೌಡ. ಈ ಸಂದರ್ಭದಲ್ಲಿ ಮಾತನಾಡಿದರು ಅವರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಪರ ಬ್ಯಾಟಿಂಗ್ ಮಾಡಿದರು. ನಿಖಿಲ್ ಅವರ ಗೆಲುವು ನಿಶ್ಚಿತವಾಗಿದೆ ಅಂತ ಹೇಳಿದರು. ತಾಲೂಕಿನಲ್ಲಿ ನಿಖಿಲ್ ಕನಿಷ್ಠ 25,000ಕ್ಕೂ ಹೆಚ್ಚು ಮತಗಳನ್ನು ಪಕ್ಷೇತರ ಅಭ್ಯರ್ಥಿಗಿಂತ ಹೆಚ್ಚಾಗಿಯೇ ಪಡೀತಾರೆ. ಕನಿಷ್ಠ 3 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ವಿಜಯದ ಸಂಕೇತವನ್ನು ಪ್ರದರ್ಶನ ಮಾಡಿದರು ಶಾಸಕ ನಾರಾಯಣ ಗೌಡ. ಓವರಾಲ್ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಹುಮತ ಬರ್ಬೋದು ಸರ್? ಲಕ್ಷಾಂತರ ಮೇಲೆ ಗೆಲ್ತೀವಿ ಸರ್. ಇನ್ನು ಇತ್ತ ರಾಮನಗರದಲ್ಲಿಯೂ ಕೂಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕುಟುಂಬದವರು ಮತವನ್ನು ಹಾಕಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿದರು. ಈ ಕ್ಷೇತ್ರದಲ್ಲಿ ಕೂಡ ಮತದಾನ ಸ್ವಲ್ಪ ಬಿರುಸಾಗಿಯೇ ಕಂಡು ಬಂತು. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಿಗಾನಹಳ್ಳಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಶಾಸಕಿ ಅನಿತಾ ಕುಮಾರಸ್ವಾಮಿ. ಅವರ ಜೊತೆಯಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಪ್ರತಿಯೊಬ್ಬರನ್ನು ಮನವಿ ಮಾಡಲಿಕ್ಕೆ ಬಯಸುತ್ತೇವೆ. ಮತದಾನ ನಿಮ್ಮ ಹಕ್ಕು. ತಾವು ನ್ಯಾಯಯುತವಾದಗಳನ್ನು ಮಾಡ್ತಕ್ಕಂಥ ಮುಖಾಂತರ ಅಭಿವೃದ್ಧಿಯ ದೃಷ್ಟಿಯಿಂದ ಮತದಾನದಲ್ಲಿ ನಾವೆಲ್ಲ ಭಾಗವಹಿಸಬೇಕು. ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇವತ್ತು ಮತ ಚಲಾವಣೆ ಮಾಡಬೇಕಾಗಿದೆ. ಈ ಒಂದು ಹಕ್ಕು, ತಮ್ಮ ಅಧಿಕಾರವನ್ನ ದಯವಿಟ್ಟು ಯಾವುದೇ ರೀತಿ ಯಾರು ಕಳ್ಕೊಬೇಡಿ. ಇವತ್ತಿನ ದಿನ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಿಟಿನಲ್ಲಿ ಇರುವಂತಹ ಎಲ್ಲ ಬುದ್ಧಿಜೀವಿಗಳು ಎಲ್ಲರಿಗೂ ಮನವಿ ಮಾಡ್ತೀನಿ, ದಯವಿಟ್ಟು ಪ್ಲೀಸ್ ಸ್ಟೆಪ್ ಔಟ್ ಆಫ್ ಯುವರ್ ಹೌಸ್, ಮತ ಹಾಕಿ ಮತ ಚಲಾವಣೆ ಮಾಡಿ. ತಾವು ಆರಿಸಬೇಕಾಗಿದೆ ಇವತ್ತು ಸರಿಯಾದಂತ ಒಂದು ವ್ಯಕ್ತಿನ ಇವತ್ತು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಅನಾರೋಗ್ಯದ ನಡುವೆಯೂ ಕೂಡ ಮಾಜಿ ಕೇಂದ್ರ ಸಚಿವ ಆರ್ ಎಲ್ ಜಾಲಪ್ಪ ಮತದಾನ ಮಾಡಿದರು. ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ಮತಗಟ್ಟೆಯಲ್ಲಿ ಅವರು ಮತದಾನವನ್ನು ಮಾಡಿದರು. ಮತಕೇಂದ್ರ ಸಂಖ್ಯೆ 238ರಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಮತದಾನ ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಾಡಲೇಬೇಕು, ಇದು ಕಡ್ಡಾಯ. ಯಾಕಂದರೆ ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಇವತ್ತು ಚಲಾವಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಲೇಬೇಕು. ಹೀಗಾಗಿ ನಾನು ಬೆಳಗ್ಗೆ ಬಂದು ಬೂತ್ ನಂಬರ್ 119ನಲ್ಲಿ ಇವತ್ತು ಮತದಾನ ಮಾಡೋ ವಿಷಯನ ಈ ಸಂದೇಶವನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೇನೆ. ನಾವು ಯಾವುದೇ ಪಕ್ಷಕ್ಕಾಗಿ ಯಾರಿಗೆ ಮತವಾನೆ ಆದರೆ ಕಡ್ಡಾಯವಾಗಿ ಮತದಾನವನ್ನು ಮಾಡಲೇಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವರನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ.
2019 ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡುವುದಕ್ಕೆ ಸ್ವಂತ ಊರು 16 ಗ್ರಾಮದಲ್ಲಿ ಕುಟುಂಬ ಸಮೇತವಾಗಿ ಮಾಜಿ ಲೋಕೋಪಯೋಗಿ ಸಚಿವ ಎಚ್ ಸಿ ಮಹದೇವಪ್ಪ ಮತದಾನವನ್ನು ಮಾಡಿದರು. ಅವರ ಜೊತೆ ಕುಟುಂಬದವರಾದ ಅವರ ಅಣ್ಣ ನಿಂಗಯ್ಯ, ಪತ್ನಿ ವಿನೋದ ಕೂಡ ಮತವನ್ನು ಹಾಕಿದರು. ಹಾಗೇನೆ ಮಗ ಸುನೀಲ್ ಬೋಸ್, ಅನಿಲ್ ಬೋಸ್, ಸೊಸೆ ಚೈತ್ರ ಎಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಬಂದು ಮತದಾನವನ್ನ ಮಾಡಿದರು. ಇನ್ನು ಕನ್ನಡ ಚಲನಚಿತ್ರರಂಗದ ಯುವ ನಟ ಧನಂಜಯ್ ಇವತ್ತು ಖುಷಿ ಖುಷಿಯಾಗಿ ಮತದಾನವನ್ನ ಮಾಡಿದ್ದಾರೆ. ತಮ್ಮ ಹುಟ್ಟೂರು ಅರಸೀಕೆರೆ ತಾಲೂಕು ಕಾಳಿನಹಳ್ಳಿಯ ಹಟ್ಟಿಯಲ್ಲಿ ಮತದಾನವನ್ನ ಮಾಡಿದ್ರು. ತಮ್ಮ ಚಿತ್ರರಂಗದ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಕೊಂಚ ಬಿಡುವನ್ನ ಮಾಡಿಕೊಂಡು ವೋಟ್ ಮಾಡಿದ್ದಾರೆ. ಮತದಾನ ಮಾಡಿ ಎಲ್ಲರ ಮತದಾನವನ್ನ ಮಾಡೋದಕ್ಕೆ ಪ್ರೇರಣೆಯನ್ನ ಕೂಡ ನೀಡಿದ್ರು ಧನಂಜಯ್. ಓಟ್ ಹಾಕೋದು ಎಲ್ಲರ ಹಕ್ಕು, ರೈಟು. ದಯವಿಟ್ಟು ಯಾರ್ಯಾರು ಓಟ್ ಹಾಕಿಲ್ಲ ಹೋಗಿ ಬೇಗ ಬೇಗ ಓಟ್ ಹಾಕಿ. ಮತ್ತೆ ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ 23rd ವೋಟಿಂಗ್ ಇದೆ. ನಾನು ಓಟ್ ಹಾಕಿದ್ದೀನಿ. ಓಟ್ ಹಾಕೋದು ಎಲ್ಲರ ಹಕ್ಕು, ರೈಟು. ದಯವಿಟ್ಟು ಯಾರ್ಯಾರು ಓಟ್ ಹಾಕಿಲ್ಲ ಹೋಗಿ ಬೇಗ ಬೇಗ ಓಟ್ ಹಾಕಿ. ಮತ್ತೆ ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ 23rd ವೋಟಿಂಗ್ ಇದೆ. ಬೇರೆ ಬೇರೆ ರೀಜನ್ನವರು ಅಷ್ಟೇ, ಮಿಸ್ ಮಾಡದೆ ವೋಟ್ ಮಾಡಿ. ಇದೆ ರಾಜಾ ರಾಷ್ಟ್ರಕೃತಂ ಪಾಪಂ, ರಾಜನು ಮಾಡಿದಂತಹ ಪಾಪವನ್ನು ಇಡೀ ರಾಜ್ಯವೇ ಭರಿಸಬೇಕಾಗುತ್ತೆ. ಅದೇ ರಾಜನ ಒಂದು ಮಹತ್ ಕಾರ್ಯದಿಂದ ರಾಷ್ಟ್ರವೆಲ್ಲವೂ ಸುಭಿಕ್ಷವಾಗಿರುತ್ತದೆ. ವಿಶೇಷವಾಗಿ ನರೇಂದ್ರ ಮೋದಿಯವರ ಒಂದು ದೇಶಪ್ರೇಮ ಅಥವಾ ಅವರು ಮಾಡಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ನೋಡಿಕೊಂಡು ವಿದೇಶದಿಂದ, ಫ್ಲೋರಿಡಾದ ಇನ್ವರ್ನೆಸ್ನಿಂದ ಬಂದು ಇವತ್ತು ಓಟ್ ಹಾಕಬೇಕು. ಯಾಕೆಂದರೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತಕ್ಕಂತಹ ಎಷ್ಟೋ ತೊಂದರೆಗಳಲ್ಲಿ ಈಗ ವಿದೇಶದಲ್ಲಾಗಲಿ ಭಾರತದಲ್ಲಾಗಲಿ ನರೇಂದ್ರ ಮೋದಿಯವರ ಒಂದು ಕೆಲಸದಿಂದ ಇಡೀ ಭಾರತವೇ ಒಂದು ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವ ಎ ಮಂಜು. ಲೋಕಸಭೆಯ ಚುನಾವಣೆ ನನ್ನ ಗೌರವದ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ವಿ ಎಸ್ ಸಾಧುನ್ ಅವರನ್ನ ಗೆಲ್ಲಿಸಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೆಲುವಿನ ಹೊಳೆಯನ್ನ ಆರಿಸುವುದಕ್ಕೆ ಶಕ್ತಿಯನ್ನ ಕೊಡಿ ಅಂತ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ 20 ಹೆಚ್ಚು ಹಳ್ಳಿಗಳಲ್ಲಿ ಸಂಚರಿಸಿದ್ರು, ಪಾದಯಾತ್ರೆಯನ್ನು ಮಾಡಿದ್ರು. ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಸಾಧುನವರ ಪರವಾಗಿ ಮತವನ್ನು ಯಾಚಿಸಿದ್ರು. ಸಂಸದ ಸುರೇಶ್ ಅಂಗಡಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಏನೂ ಮಾಡಿಲ್ಲ, ಬೆಳಗಾವಿಗೆ ಬರಬೇಕಾದಂಥ IIT ಮತ್ತು ಉಡಾನ್ ಯೋಜನೆಯನ್ನು ಹುಬ್ಬಳ್ಳಿಗೆ ಮಂಜೂರು ಮಾಡಿಸಿದ್ರು ಅಂತ ಧಾರವಾಡದಲ್ಲಿ ಶಾಸಕ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಕೇಂದ್ರದ ಮಂತ್ರಿಗಳನ್ನು ಭೇಟಿಯಾಗಿ ಮನವಿಯನ್ನು ಅರ್ಪಿಸಿದರು. ಸುರೇಶ್ ಅಂಗಡಿ ಬೆಳಗಾವಿ ಜಿಲ್ಲೆಯ ಜನತೆಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದರು. ಜೊತೆಗೆ ಬೆಳಗಾವಿಗೆ IIT ಮತ್ತು ಉಡಾನ್ ತಪ್ಪಿದೆ, ಸುರೇಶ್ ಅಂಗಡಿ ಅವರ ಮೋಸದಿಂದ ಅಂತ ಹೆಬ್ಬಾಳ್ಕರ್ ಆರೋಪ ಮಾಡಿದರು. ಜೊತೆಗೆ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿ 15 ವರ್ಷ ಕ್ಷೇತ್ರದ ಜನ ಸುರೇಶ್ ಅಂಗಡಿ ಅವರಿಗೆ ಅಧಿಕಾರವನ್ನು ನೀಡಿದರು. ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಒಬ್ಬ ಯುವಕನಿಗೂ ಉದ್ಯೋಗವನ್ನು ಕೊಡಿಸಲಿಲ್ಲ ಇವರು, ರೈತರ ಸಾಲ ಮನ್ನಾ ಮಾಡಿಸಿಲ್ಲ, ಕಳಸಾ ಬಂಡೂರಿ ನಾಲಾ ಯೋಜನೆಯ ಅನುಷ್ಠಾನಕ್ಕೆ ತಾಂತ್ರಿಕ ತೊಂದರೆಗಳನ್ನು ಬಗೆಹರಿಸಿ ಅಂತ ಸುರೇಶ್ ಅಂಗಡಿ ಒಂದು ಬಾರಿಯೂ ಕೂಡ ಸಂಸತ್ನಲ್ಲಿ ಧ್ವನಿ ಎತ್ತಲಿಲ್ಲ. ಕ್ಷೇತ್ರದ ಜನರ ಧ್ವನಿಯಾಗಿ ಕೆಲಸ ಮಾಡಿದ ಸುರೇಶ್ ಅಂಗಡಿಯವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಿ ಅಂತ ಹೇಳಿದರು. ಇನ್ನು ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡರು. ಇದೇ ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿ ಸಾಧುನವರು ಕೂಡ ಮಾತನಾಡಿದರು. ಕ್ಷೇತ್ರದ ಜನ ಒಂದು ಬಾರಿ ಸೇವೆಯನ್ನು ಮಾಡುವ ಅವಕಾಶವನ್ನು ನೀಡಿದರೆ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಸವದತ್ತಿ ಯಲ್ಲಮ್ಮನ ಕ್ಷೇತ್ರಕ್ಕೆ ರೈಲು ಸಂಪರ್ಕವನ್ನು, ಪಂಡ್ರಾಪುರ ಮಾದರಿಯಲ್ಲಿ ಯಲ್ಲಮ್ಮನ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತೇನೆ. ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಸೇರಿದಂತೆ ಜನಪರ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಕಳಸಾ ಬಂಡೂರಿಗಾಗಿ ಸಂಸತ್ತಿನಲ್ಲಿ ರೈತರ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತ ಸಾಧುನವರು ಮತದಾರರಿಗೆ ಭರವಸೆಯನ್ನು ನೀಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಮತದಾನ ಮಾಡಿ ಪ್ರಕ್ರಿಯೆಯ ಗೌಪ್ಯತೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ ಘಟನೆ ನಡೆದಿದೆ. ಮೃತ ಏನು ಮತವನ್ನು ಚಲಾಯಿಸಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದಾನೆ ಇಲ್ಲೊಬ್ಬ ಯುವಕ ಮತದಾರ.
ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಮತಗಟ್ಟೆ ಸಂಖ್ಯೆ 132ರಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಪಟ್ಟಣದ ವಾರ್ಡ್ ನಂಬರ್ 19ರ ನಿವಾಸಿ ರಮೇಶ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಮತದಾನದ ಕುರಿತಾದ ಫೋಟೋ ಅಪ್ಲೋಡ್ ಮಾಡಿದ್ದಾನೆ. ಗೌಪ್ಯ ಮತದಾನದ ನಿಯಮವನ್ನು ಉಲ್ಲಂಘಿಸಿ ಮತದಾನ ಬಹಿರಂಗಗೊಳಿಸಿದ್ದಾನೆ ಈ ಮತದಾರ. ನಿಯಮ ಉಲ್ಲಂಘಿಸಿದ ಈ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಮುಂದಾದರೂ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಈತನ ವಿರುದ್ಧ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ಹಾಗೂ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ ಶ್ರೀರಾಮುಲು ಇಂದಿನ ಮೊದಲ ಹಂತದ ಚುನಾವಣೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಮೊದಲನೆಯ ಹಂತದ ಚುನಾವಣೆ, ಮತದಾನ ಯಾವುದೇ ಗೊಂದಲ ಇಲ್ಲದಂತೆ ಸರಿಯಾಗಿ ನಡೀತಾ ಇದೆ. ದೇಶಗಳಲ್ಲಿ ಆ ಬದಲಾವಣೆ ಪರ್ವ ಬೀಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಲಿದೆ. ಎಲ್ಲ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ನವರು ಕಿತ್ತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಿಎಂ ಕುಮಾರಸ್ವಾಮಿ ನಡುವೆ ಹೊಂದಾಣಿಕೆಯೇ ಇಲ್ಲ. ನಿಖಿಲ್ ಮತ್ತು ಪ್ರಜ್ವಲ್ ದೇವೇಗೌಡರನ್ನು ಸಿದ್ದರಾಮಯ್ಯ ಸೋಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೂ 5 ವರ್ಷಗಳಲ್ಲಿ ಭಾರತ ಉನ್ನತ ಮಟ್ಟದಲ್ಲಿ ಬೆಳೆದಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಈ ಬಾರಿ ಬದಲಾವಣೆ ಕಾಣ್ತಾ ಇದೆ. ಈ ಬಾರಿ ಬಿಜೆಪಿ ಎಲ್ಲ ಕ್ಷೇತ್ರದಲ್ಲಿ ಹೆಚ್ಚು ಗೆಲುವನ್ನು ಸಾಧಿಸಲಿದೆ. ಇವತ್ತಿನ ದಿನ ಚಿಕ್ಕ ಮಕ್ಕಳು ಹೇಳ್ತಾ ಇದ್ದಾರೆ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದರು. ಜೊತೆಗೆ ಕುಮಾರಸ್ವಾಮಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾನೆ ಬಂದಿದ್ದಾರೆ ಅಂತ ಕೂಡ ಹೇಳಿದರು. ಉತ್ತರ ಕರ್ನಾಟಕ ಭಾಗದ ಜನರ ಮನಸ್ಸನ್ನು ಗೆಲ್ಲುವುದಕ್ಕೆ ಮನೆ ಕಟ್ಟಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಕುಮಾರಸ್ವಾಮಿ ಅವರನ್ನು ತಿರಸ್ಕಾರ ಮಾಡ್ತಾರೆ ಅಂತ ಶ್ರೀರಾಮುಲು ಹೇಳಿದರು. ಸರ್ಕಾರ ಉಳಿತದಂತೆ ಹೇಳ್ತಾ ಇದೆ ಅಂದ್ರೆ ಈ ಟೆಂಟ್ ಸೆಟಪ್ ಹೆಂಗ ಇದ್ರೆ ಇನ್ನಪ್ಪ ಇಲ್ಲ ಲೋಕಸಭಾ ಚುನಾವಣೆ ಆಗಿದ್ದು ಸರ್ಕಾರ ಬಿದ್ದೋಗುತ್ತೆ, ಅವರಲ್ಲೇ ಕಿತ್ತಾಟ ಜಾಸ್ತಿ ಆಗಿದೆ, ಅವರಲ್ಲೇ ಅಸಮಾಧಾನ ಜಾಸ್ತಿ ಆಗಿದೆ. ಹಂಗಾಗಿ ಅಸಮಾಧಾನ ಜಾಸ್ತಿ ಅಂತ ಜಾಸ್ತಿ ಅಕ್ಸೆಪ್ಟ್ ಮಾಡೋಕ್ಕೂ ಆಗಲ್ಲ. ಸಂಖ್ಯೆ ಬಲದಿಂದ ನಾವು ಎಷ್ಟು ಕಡಿಮೆ ಸ್ವಲ್ಪ ಮತ್ತು ಸ್ವಲ್ಪ ಎಮ್ ಎಲ್ ಎಗಳು ಅಂತ ಕಡಿಮೆ ಇದ್ದರು. ಆ ಸಂಖ್ಯೆ ಬಲದಲ್ಲಿ ಬಿದ್ದೋಗುತ್ತಂದ್ರೆ ಕ್ಯಾಲ್ಕುಲೇಷನ್, ಆ ಕ್ಯಾಲ್ಕುಲೇಷನ್ದಲ್ಲಿ ಬಿದ್ದೋಗ್ತಾರೆ. ಅಲ್ಲ ನಾವು ಯಾರು ಬಿಡಿಸೋದಲ್ಲ ಬಿದ್ದೋಗುತ್ತೆ, ಅದಷ್ಟೇ ಬಿದ್ದೋಗುತ್ತೆ. ನಾವು ಯಾವ ಆ ಪ್ರಯತ್ನ ಮಾಡಲ್ಲ. ಏನಂದರೆ ನೋಡಿ, ದಿಸ್ ಈಸ್ ಎ ನ್ಯಾಷನಲ್ ಪಾರ್ಟಿ. ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಮಾತ್ರ. ಅದು ರಾಜಕಾರಣ ಅಂದ ತಕ್ಷಣ ಯಾರೋ ಬಂದು ಯಾರೋ ಇಮೇಜ್ ಡೌನ್ ಮಾಡ್ತಾರೇನೋ, ಅವ್ರು ಯಾರೋ ಬಂದಂಥವ್ರು ಬಂದು ನಾಳೆ ರಾಜಕಾರಣದಲ್ಲಿ ಮುಂದಕ್ಕೆ ಹೋದ್ರೆ ಮತ್ತೆ ರಾಮನವರೇನು. ನೀವು ಹುಬ್ಬಳ್ಳಿಯಲ್ಲಿ ಇವತ್ತು ಅಗ್ನಿಶಾಮಕ ಸೇವಾ ಸಪ್ತಾಹದ ಪ್ರಯುಕ್ತ ಜಾಗೃತಿ ನಡಿಗೆ ಜಾಥಾ ನಡೆದಿದೆ. ನಗರದಲ್ಲಿ ಇವತ್ತು ಅಗ್ನಿ ಅವಘಡಗಳಿಗೆ ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸುವುದಕ್ಕಾಗಿ ಸಾರ್ವಜನಿಕ ಕಾಲುನಡಿಗೆಯ ಜಾಥಾ ಕಾರ್ಯಕ್ರಮವನ್ನು ನಡೆಸಿದರು. April 14-20 ಅಗ್ನಿಶಾಮಕ ಸೇವಾ ಸಪ್ತಾಹದ ಪ್ರಯುಕ್ತ ಸಾರ್ವಜನಿಕರಲ್ಲಿ ಅಗ್ನಿ ಅವಘಡಗಳು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಅಲ್ಲಿ ಮಾಡಲಾಯಿತು. ಸಪ್ತಾಹದ ಅಂಗವಾಗಿ ಇವತ್ತು ಕಿಮ್ಸ್ ಆಸ್ಪತ್ರೆಯ ಮುಂಭಾಗದಿಂದ ಅಮರಗೋಳದ APMCವರೆಗೆ ಅಗ್ನಿಶಾಮಕ ವಾಹನಗಳೊಂದಿಗೆ ಕಾಲುನಡಿಗೆಯ ಜಾಥಾವನ್ನು ನಡೆಸಲಾಯಿತು. ಅಗ್ನಿಶಾಮಕ ದಳದ ಅಧಿಕಾರಿ, ಮುಖ್ಯ ಘಟಕಾಧಿಕಾರಿ, IOCL ಹಾಗೂ ತಾಂತ್ರಿಕ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈಗೊಂದು ಚಿಕ್ಕ ವಿರಾಮದ ಬಳಿಕ ಮತ್ತೆ ಜನತಾ ನ್ಯೂಸ್ ಮುಂದುವರಿಯುತ್ತೆ.